ವಿನಿಸ್ 24 ಕನ್ನಡಗೆ ಸ್ವಾಗತ. ನಾನು ಸಹನ ದೇಸಾಯ್. ಬಳ್ಳಾರಿ ಜಿಲ್ಲಾ ಕರಾಟೆ ಶಿಕ್ಷಕರ ಸಂಘದ ವತಿಯಿಂದ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಕುಲಸಚಿವರು ಹಾಗೂ ಕುಲಪತಿಗಳು ಕ್ರೀಡಾಪಟುಗಳನ್ನು ಕಡೆಗಣಿಸಿದ ಹಿನ್ನೆಲೆ ಬಳ್ಳಾರಿ ನಗರದ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಕಟ್ಟೆಸ್ವಾಮಿ ಅವರು ಮಾತನಾಡಿ, ಜಿಲ್ಲೆಯ ಕ್ರೀಡಾಪಟುಗಳು ಪ್ರತಿ ವರ್ಷವೂ ವಿಶ್ವವಿದ್ಯಾಲಯ ಕ್ರೀಡಾ ಚಟುವಟಿಕೆಗಳಿಗೆ ಹಾಗೂ ಪಂದ್ಯಾವಳಿಗಳಲ್ಲಿ ಭಾಗವಹಿಸಲು ವಂಚಿತರಾಗಿದ್ದಾರೆ. ಯಾಕೆಂದರೆ ವಿಶ್ವವಿದ್ಯಾಲಯವು ಯಾವುದೇ ರೀತಿಯ ಪ್ರಯಾಣದ ಸೌಕರ್ಯವನ್ನು ಕಲ್ಪಿಸಲಾಗುತ್ತಿಲ್ಲ. ಸದರಿ ವಿಶ್ವವಿದ್ಯಾಲಯವು ಕನಿಷ್ಠ ಕ್ರೀಡಾ ಚಟುವಟಿಕೆಗಳಿಗೆ ಸಂಬಂಧಿಸಿದ ವ್ಯವಸ್ಥೆ ಮಾಡಿರುವುದು ನಿಜವಾಗಿಯೂ ಕ್ರೀಡಾಪಟುಗಳಿಗೆ ಮತ್ತು ಕ್ರೀಡಾಭಿಮಾನಿಗಳಿಗೆ ಅಪಮಾನವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಈಗಾಗಲೇ ಕೂಡ ವಿಶೇಷವಾಗಿ ಕ್ರೀಡಾ ಚಟುವಟಿಕೆಗಳಿಗೆ ನಿಜವಾಗಲೂ ಕೂಡ ಒಂದು ಅಪಮಾನ ಮಾಡುವ ಮೂಲಕ ಕುಲಸಚಿವರು ಹಾಗೂ ಕುಲಪತಿಗಳು ನಡೆದುಕೊಳ್ತಾ ಇದ್ದಾರೆ. ಅದೇ ರೀತಿ ಕ್ರೀಡಾಧಿಕಾರಿಗಳು ನಡೆದುಕೊಳ್ತಾ ಇದ್ದಾರೆ. ನೋಡಿ, ನಿನ್ನೆ ತಾನೇ ಒಂದು ಕ್ರೀಡಾ ತಂಡ ಈ ವಿಶ್ವವಿದ್ಯಾಲಯನ ರೆಪ್ರೆಸೆಂಟ್ ಮಾಡಿ ಹರಿಯಾಣದ ಕುರುಕ್ಷೇತ್ರದಲ್ಲಿ ನಡೆಯುವಂತಹ ಬ್ಲೂ ಯೂನಿವರ್ಸಿಟಿ ವಿಶ್ವವಿದ್ಯಾಲಯಗಳ ರಾಷ್ಟ್ರಮಟ್ಟದ ಪಂದ್ಯಾವಳಿಗೆ ಭಾಗವಹಿಸಲಿಕ್ಕೆ ಅವರು ಹೋಗಿದ್ದಾರೆ ನಿನ್ನೆ ರಾತ್ರಿ. ಆದರೆ 22 ತಾರೀಕು ಆ ಒಂದು ಪಂದ್ಯಾವಳಿ ಸೆಲೆಕ್ಷನ್ ಆಯ್ಕೆ ಆಗುತ್ತೆ. ನಂತರದಲ್ಲಿ ಅವರು ಯಾವುದೇ ರೀತಿ ಒಂದು ಅವರದ ರೈಲ್ವೆ ರಿಸರ್ವೇಷನ್ ಟಿಕೆಟ್ ಆಗಿರ್ಬೋದು, ಅವರದ ಊಟದ ವ್ಯವಸ್ಥೆ ಆಗಿರ್ಬೋದು, ಅವರು ಹೋಗಿ ಬರುವಂತಹ ವೆಚ್ಚ ಆಗಿರ್ಬೋದು, ಭತ್ತೆ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಯೂನಿವರ್ಸಿಟಿಯಿಂದ ನೀಡಿರುವುದಿಲ್ಲ. ನಂತರದಲ್ಲಿ ನಾವು ಕೂಡ ಅವರು ಬಂದು ನಮಗೆ ಕರಾಟೆ ಶಿಕ್ಷಕರ ಸಂಘಕ್ಕೆ ಮನವಿಯನ್ನು ಮಾಡಿಕೊಂಡ್ರೆ ರೀತಿ ಯಾವುದೇ ಕೆಲಸ ಆಗ್ತಾ ಇಲ್ಲ, ದಯವಿಟ್ಟು ಮಾತಾಡಿ ಸರ್ ಅಂತ ನಾನು ರಿಜಿಸ್ಟರ್ ಅವರಿಗೆ, ಕುಲಪತಿ ಅವರಿಗೆ ಫೋನ್ ಮಾಡಿದ್ದೆ. ನಾನು ಸಾಹೇಬ್ರೇ, ದಯವಿಟ್ಟು ಕ್ರೀಡೆಗೆ ಪ್ರೋತ್ಸಾಹ ನೀಡಿ, ಮಕ್ಕಳನ್ನ ಕಳಿಸಿಕೊಡುವಂತಹ ಕೆಲಸ ಮಾಡಿ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಕೂಡ ಅವರೆಲ್ಲ ಕ್ರೀಡೆಗಳಲ್ಲಿ ಒಲವು ಕೊಟ್ಟು ಈ ದಿನ ಹೋಗ್ತಾ ಇದ್ದಾರೆ. ರಾಷ್ಟ್ರಮಟ್ಟದ ತಮ್ಮ ಕಾಲೇಜ್ ತಮ್ಮ ವಿಶ್ವವಿದ್ಯಾಲಯನ ರೆಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ವಿ. ಆಯ್ತು, ಖಂಡಿತವಾಗ್ಲೂ ಕೂಡ ಮಾಡ್ತೀವಿ ಅಂತ ಹೇಳಿದ್ರು 3 ದಿನಗಳ ಹಿಂದೆ. ಆದ್ರೆ ಇವತ್ತುವರೆಗೆ ಅವರು ರಿಸರ್ವೇಷನ್ ಮಾಡಿಸಿಲ್ಲ, ಅವ್ರಿಗೆ ಹೋಗುವ ಭತ್ತೆನೂ ಕೊಡಲಿಲ್ಲ, ಊಟದ ವ್ಯವಸ್ಥೆನೂ ಮಾಡಿಲ್ಲ. ಸ್ವಂತ ದುಡ್ಡಿನ ಹಣದಿಂದ ಪಾಲಪೋಷಕರ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ವಿನಿಸ್ 24 ಕನ್ನಡ.